ನಾಳೆ ಹಾಸನದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರೋಡ್ ಶೋ ನಡೆಸಲಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ, ಒಂಥರ ಟಾಕ್ ಆಫ್ ದಿ ಟೌನ್ ಅಂತ ಹೇಳ್ತೀವಲ್ಲ ಹಂಗೆ ಹಾಸನ ಕ್ಷೇತ್ರದ ಸುದ್ದಿ ಇತ್ತು. ಹಾಸನದ ವಿಚಾರ ಆದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಹಾಸನದ ಸುದ್ದಿ ಎಲ್ಲರ ಬಾಯಲ್ಲೂ ಹರಿದಾಡ್ತಾ ಇತ್ತು. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಹಾಸನ ಅಭ್ಯರ್ಥಿ ಸ್ವರೂಪ್ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರ ನಡೆಸಲಿದ್ದಾರೆ. ನಾಳೆ ರೋಡ್ ಶೋ ನಡೆಸೋದ್ರ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ರೇವಣ್ಣ ಅವರ ಫ್ಯಾಮಿಲಿಯನ್ನ ಮನವೊಲಿಸಿದ್ದಾರೆ ಕುಮಾರಸ್ವಾಮಿ ಅವರು. ರೇವೇಗೌಡರ ಮೂಲಕ ಎಚ್ ಡಿ ರೇವಣ್ಣನವರ ಜೊತೆ ಸಂಧಾನವನ್ನ ನಡೆಸಿಕೊಂಡಿದ್ದಾರೆ. ನಾಳೆ ರೇವಣ್ಣ ಕುಟುಂಬದ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ರೋಡ್ ಶೋ ನಡೆಸುತ್ತಾರೆ. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ಹಟ್ಟ ಹಿಡಿದು ಕೂತಿದ್ರು. ಎನ್ನಿಲ್ಲದ ಸರ್ಕಸ್ ಅನ್ನ ಕೂಡ ಮಾಡಿದ್ರು. ಆದರೆ ಕಡೆಗೂ ಕೂಡ ಕುಮಾರಸ್ವಾಮಿ ಅವರು ತಮ್ಮ ಮಾತಿಗೆ ಬದ್ಧರಾಗಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದು ಅಂತ ಹೇಳಿ ಸ್ವರೂಪ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಬೇಕಲ್ಲ, ಇಲ್ಲಾಂದ್ರೆ ಬೇರೆದೇ ರೀತಿಯಾದಂತಹ ಮೆಸೇಜ್ ಕನ್ವೇ ಆಗುತ್ತೆ. ಭವಾನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ನಿಮಗೆ ಬೇಸರ ಆಗಿರೋದು ನಿಜ, ಆದರೆ ಈ ಬಾರಿ ಕುಟುಂಬ ರಾಜಕಾರಣ ಅನ್ನೋ ಹಣೆಪಟ್ಟಿನ ದೂರ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಅದು ಸರಿ ಹೋಗಲ್ಲ, ಆದ್ರಿಂದ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳಿ ದೇವೇಗೌಡರ ಮುಖಾಂತರ ಸಂಧಾನ ನಡೆಸಿದ್ದಾರೆ. ಸಂಧಾನ ಕೂಡ ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಭವಾನಿಗೂ ಸೂಕ್ತ ಸ್ಥಾನಮಾನ ನೀಡುವಂತ ಭರವಸೆಯನ್ನು ಕುಮಾರಸ್ವಾಮಿ ಅವರು ನೀಡಿದ್ದಾರೆ.